ಇದು ಅವ್ರು ಕಟ್ಟಿದ ಮನೆ ಅವಾಗ ತುಂಬ ಬ್ಯಾಡ್ ಸ್ಟೇಟಲ್ಲಿದೆ. ಇದು ಅಪ್ಪ ಪ್ರೀತಿಯಿಂದ ಕಟ್ಟಿಸಿದ ಮನೆ. ಬಟ್ ನೀವು ನೋಡಿದಂಗೆ ಅಪ್ಪ ಹೋದ್ಮೇಲೆ ಇಲ್ಲಿ ಮೇಂಟೆನೆನ್ಸ್ ಕಷ್ಟ ಆಗಿ ಎಲ್ಲ ಕಿಟಕಿ ಗಿಡಕಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ನಾವು ಒಂದು ಸತಿ ಕ್ಲೀನ್ ಮಾಡಿಸ್ಬಿಟ್ವಿ, ಬಟ್ ಇಟ್ಸ್ ಇಂಪಾಸಿಬಲ್ ಟು ಮೇಂಟೈನ್. ಯಾಕಂದರೆ ರೋಡೇ ಇಲ್ಲೋ ಅದಕ್ಕೆ ಇಲ್ಲಿ ಇದಕ್ಕೆ ಯಾರಂದ್ರೆ ಅವರು ಬಂದು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಆ ಥರ ಇದೆ ಈಗ. ಎಲ್ಲ ಕಳ್ತನ ಆಗಿರೋದು ನೋಡಿ. ಇಲ್ಲಿ ಅಥವಾ ಮೇಲ್ಗಡೆ ಒಂದು ಇದೆ, ಅಲ್ಲಿ ಅಪ್ಪ ಮಾರ್ಚ್ 8ನೇ ತಾರೀಕು ಹೇಳಿದ್ನಲ್ಲ ನಾನು, ಅಪ್ಪನ ಹುಟ್ಟಿದ ದಿನ ಯಕ್ಷಗಾನ ಅಥವಾ ಬಿ ಆರ್ ಛಾಯ ರತ್ನಮಾಲ ಪ್ರಕಾಶು ಕಂಪನಿ ನಾಟಕ ಒಂದು ಈ ಥರದ್ದು ಸುಮಾರು ಈ ಥರ ಕರೆಸ್ಬಿಟ್ಟು ಇಲ್ಲಿ ಮಾಡ್ಸೋರು ಪ್ರೋಗ್ರಾಮು. ಅವ್ರ ಫ್ರೆಂಡ್ಸ್ ಎಲ್ಲ ಒಂದು 50 ಜನ 60 ಜನ ಬರೋರು, ಇಡೀ ನೈಟು ಪ್ರೋಗ್ರಾಮ್ ಆದಮೇಲೆ ಪಾರ್ಟಿ ಮಾಡಿ ಹೋಗೋರು. ಸೊ ಇದೆಲ್ಲ ಅದ್ಭುತವಾಗಿದೆ. ನೀವು ನೋಡಿದ್ರೆ ಇಲ್ಲಿ ವ್ಯೂ ನೋಡಿದ್ರೆ ನಿಮ್ಗೆ ಇನ್ನೂ ಮಾವಿನ ಮರ ಅಷ್ಟು ದೊಡ್ಡದಿದೆ, ಅಷ್ಟೇ ಹೊಳೆದಿದೆ, ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಗ್ಲಾಸ್ ವಿಂಡೋಸ್ ಇತ್ತವಾಗ ವಿತ್ ಗ್ರಿಲ್. ಈಗ ಬೇಜಾರಾಗುತ್ತೆ ನೋಡಿದ್ರೆ ಏನು ಮಾಡೋದು. ಇಲ್ಲಿಂದ ಆಚೆಯಿಂದ ವ್ಯೂ ಇದೆ, ಹೋಗ್ಬೋದು ಅನ್ನೋಣ. ಒಂದು ಇಷ್ಟು ಜಾಗದಲ್ಲಿ ಪಾರ್ಟಿ ಮಾಡ್ತಾರೆ. ಫುಲ್ ಗ್ರಿಲ್ಲೆಲ್ಲ ಇತ್ತು, ಒಂದೂ ಇಲ್ಲ ಈಗ, ಎಲ್ಲ ಕಳ್ತನ ಆಗಿದೆ. ಬಟ್ ಈಗಲೂ ನೋಡಿ ಮರ ನೋಡಿದ್ರೆ ಖುಷಿ ಆಗುತ್ತೆ. ಅಪ್ಪನ ಪ್ರೀತಿ ಅದು ಆ ಕಡೆ ನೈಸ್ ರೋಡು. ನೈಸ್ ರೋಡ್ ಆ್ಯಕ್ಚುಲಿ ಒಳಗೆ ಬರಬೇಕಾಗಿತ್ತು, ಅಪ್ಪನ ಸಮಾಧಿ ಇದೆ ಅಂದ್ಬಿಟ್ಟು ಅವ್ರು ಆ ಕಡೆ ತೊಗೊಂಡ್ರು ರೋಡು ಅಶೋಕಿಣಿಯವರು. ಹೌದೌದು. ಒಂದು ನೋಡಿ ಎಷ್ಟು ಹಸಿರುವಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪ್ರೋಗ್ರಾಮ್ ಸುಮಾರು ಮಾಡಿದ್ದು ನೆನಪಿದೆ ನನಗೆ. ಪ್ರತಿ ವರ್ಷ ಅಪ್ಪ ಎಷ್ಟೆಷ್ಟು ಮರ ನೆಟ್ಟಿದ್ದು ನಂಗೆ ನೆನಪಿಲ್ಲ, ಬಟ್ ಸುಮಾರು ಮರ ಅವರೇ ನೆಟ್ಟಿದ್ರು. ಅದೇ ಆಗಿದೆ ಈಗ, ಯಾಕಂದ್ರೆ ಇಲ್ಲಿ ಅಪ್ರೋಚ್ ನೋಡಿಲ್ಲ ನಮಗೂ ಯಾರು. ಇವಾಗ ನಾವೇ ಒಂದು ಅಲ್ಲಿ ಸಮಾಧಿಗೆ ಒಂದು ಕಾಂಪೌಂಡ್ ಕಟ್ಸಿ ಅಂದರು, ಅದು ಉಳ್ಕೊಳ್ಳಲ್ಲ. ಈ ಥರ ಆಗುತ್ತೆ, ಅಪ್ರೋಚ್ ರೋಡ್ ಆಗಿ ಸೆಕ್ಯೂರಿಟಿ ಬಂದು ಇವರೆಲ್ಲ ಯಾರೋ ಲೇಔಟ್ ಮಾಡ್ಕೊಂಡ್ರೆ ಅದು ಉಳಿಯುತ್ತೆ. ಇಲ್ದಿರೆ ಆಗೋದಿಲ್ಲ ಅಂತ ನಾನು. ಕಾಂಪೌಂಡ್ ಕಟ್ಟದೆ ಗೇಟ್ ಹಾಕಬೇಕು, ಗೇಟನ್ನು ಕದ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನೀವು ನೋಡಿದಂಗೆ ಅಪ್ರೋಚ್ ರೋಡ್ ಗೇಟ್ ಇತ್ತಲ್ಲ, ಅದು ದೊಡ್ಡ ಡಬಲ್ ಗೇಟ್ ಇತ್ತು, ಅದೇ ಇಲ್ಲ ಈಗ, ಕಬ್ಬಿಣಕ್ಕೆ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಅಲ್ಲಿ ಗೇಟ್ ಹಾಕಿ ಮತ್ತೆ ಅದೇ ಪರಿಸ್ಥಿತಿ ಬರೋದಕ್ಕಿಂತ ನೋಡೋಣ ಸರ್ಕಾರಕ್ಕೆ ಯಾವ ಥರ ಒಂದು ಮನವಿ ಮಾಡಿ ರೋಡ್ ಚೆನ್ನಾಗಿ ಮಾಡಿಕೊಟ್ರೆ ಮಾಡ್ಬೋದೇನೋ ಅಂದ್ಕೊಂಡಿದ್ದೀನಿ. ಹಾಂ, ಸೆಕ್ಯೂರಿಟಿ ಒಬ್ಬರನ್ನ ಇಟ್ಬಿಟ್ಟು ಮಾಡಿ ಮಾಡ್ಬೋದು ಅಂದ್ಕೊಂಡೆ. ಬಟ್ ಏನಾಗಿದೆ, ಇಲ್ಲಿ ಕರೆಂಟ್ ಇಲ್ಲ, ಆಮೇಲೆ ನೀರಿಲ್ಲ, ಯಾವುದು ಬೋರ್ವೆಲ್ಲು ಅಥವಾ ಇದು ಬೆಸ್ಕಾಮ್ದು ನೀರಿಲ್ಲ. ಸೊ ಅವಾಗ ಸೆಕ್ಯೂರಿಟಿ ಇಟ್ಟರು ಒಂದು ಮನುಷ್ಯತ್ವ ಇರಬೇಕು. ನಾವು ಬೇಸಿಕ್ ಒಂದು ಮನೆ ಕಟ್ಕೊಟ್ರು ಕೂಡ ಅವ್ರಿಗೇನು ಒಂದು ಬೇಸಿಕ್ ಇದು ಬೇಕು, ನೀಡ್ಸ್ ಬೇಕಲ್ಲ ಅವ್ರಿಗೂ. ಸೊ ಮೊದಲೇ ಅಪ್ಪ ಇದ್ದಾಗ ಅಫ್ಕೋರ್ಸ್ ಅಲ್ಲಿ ವಾಚ್ಮ್ಯಾನ್ ಮನೆ ಇತ್ತು ದೂರದಲ್ಲಿ, ಅದು ಇವಾಗ ಇಲ್ಲ. ಅಲ್ಲಿತ್ತು ಅವರಿದ್ರು ಗಂಡ ಹೆಂಡತಿ ಇದ್ರು ಎಲ್ಲ ನೋಡ್ಕೊಳ್ಳೋರು. ಬಟ್ ಈಗ ಈ ಥರ ಪರಿಸ್ಥಿತಿ ಆಗಿದೆ. ಬಟ್ ಆಗುತ್ತೇನೋ, ಒಂದು ಆಸೆ ಇದೆ ನೋಡೋಣ ಮುಂದಕ್ಕೆ. ಅಲ್ಲಿ ನಾನು ಹೇಳ್ದಂಗೆ ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ಮೊಮ್ಮಕ್ಕಳ ಕೈಲಿ ಆಗುತ್ತೆ ಅಂತ ಒಂದು ಆಸೆ ಇದೆ. ಯಾಕಂದರೆ ಒಂದು ರೀತಿಲಿ ಅಪ್ಪ ಯಾವತ್ತೂ ನಂಬಲಿಲ್ಲ ಈ ಸಮಾಧಿ ಗಿಮಾಧಿ ಅಂತದೆಲ್ಲ ನಂಬಿರಲಿಲ್ಲ. ಒಂದು ಭೂಮಿಲಿ ಒಬ್ಬರು ಒಂದಾಗ್ಬಿಡ್ಬೇಕು, ಅದು ಇದೆಲ್ಲ ಕಟ್ಬಿಟ್ಟು ಅಥವಾ ಇದು ಮಾಡಬಾರ್ದು ಅಂತಿತ್ತು. ಬಟ್ ನಮ್ಮ ಇದಕ್ಕೆ ನಾವು ಮಕ್ಕಳು ಎಲ್ಲ ಸರಿ ಮಾಡಲೇಬೇಕು, ಅಮ್ಮ ಆಗಲಿ ಮಾಡಿದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಮೇಂಟೈನ್ ಮಾಡೋದು ಇವಾಗ ಈ ಥರ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗಿದೆ. ಗೊತ್ತಾಗಲ್ಲ. ನಾವು ಆ್ಯಕ್ಚುಲಿ ಮೊನ್ನೆ ರೆವಿನ್ಯೂ ಆಫೀಸರ್ ಬಂದು ನಾವು ಸಮಾಧಿ ಇದೆ ಟ್ಯಾಕ್ಸ್ದಕ್ಕೆ ಕಡಿಮೆ ಮಾಡಿ ಕೇಳ್ಕೊಳಕ್ಕೆ ಬಂದಿದ್ರು. ಬಂದರೆ ಇಡೀ ಸಮಾಧಿ ಮೇಲೆ ಬಾಟ್ಲ್ ಇಟ್ಬಿಟ್ಟಿದ್ದಾರೆ. ಸೊ ಅವರು ನಮಸ್ಕಾರ ಮಾಡ್ತಾರೆ, ಪಾಪ ಹಿರಿ ಸರ್ ಅಂತೆಲ್ಲ ಬಾಟ್ಲ್ ತೆಗೆದು ಕ್ಲೀನ್ ಮಾಡಿ ಸರಿ ಮಾಡಿ ಅಂತ. ಸೊ ಯಾವಾಗ ಕಂಟ್ರೋಲ್ ಹೆಂಗೆ ಸಿಗುತ್ತೆ, ಇಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಆ ಥರ ಆಗಿದೆ.
ಅದೇ ಹೇಳಿದ್ರೆ ಒಂದು ಅಪ್ರೋಚ್ ರೋಡ್ ಬಂದ್ರೆ ಒಂದು ನಿಜವಾಗ್ಲು ಒಂದು ಹಾಲು ಏನೋ ಕಟ್ಬಿಟ್ಟು ಅಪ್ಪನ ಹೆಸರಲ್ಲಿ ಒಂದು ವೈಬ್ರೆಂಟ್ ಮಾಡಬೇಕು. ಅಪ್ಪ ಯಾವಾಗಲೂ ನಂಬಿದ್ದು ಕ್ರಿಯಾಶೀಲತೆ ಯಾವಾಗಲೂ ಒಂದು ನದಿ ಥರ ಹರಿತಾ ಇರಬೇಕು ಅಂತ, ಅಲ್ಲೇ ನಿಲ್ಲಬಾರ್ದು ಅಂತ, ಒಬ್ಬರಿಂದ ಒಬ್ರು ಹೋಗ್ತಾ ಇರಬೇಕು, ನಡೀತಾ ಇರಬೇಕು, ಸ ನಿರಂತರವಾಗಿರಬೇಕು ಅಂತ. ಸೊ ಅದು ಅದಕ್ಕೆ ನಾನು ಅಲ್ಲೇನೋ ಕಟ್ಟಿದ್ರೆ ಅದು ಒಂದು ವೈಬ್ರೆನ್ಸಿ ಬರುತ್ತೆ, ಮತ್ತು ಅದು ಒಂದು ಕಡೆ ಅವ್ರು ಏನೇ ಆಗಲಿ ಒಂದು ಓದೋದು ಒಂದು ಪುಸ್ತಕಗಳಾಗಲಿ ನಾಟಕಗಳಾಗಲಿ ಸಿನಿಮಾ ಪ್ರದರ್ಶನ ಆಗಲಿ ಚಿಕ್ಕದಾಗಿ ಓಪನ್ ಏರು ಏನೋ ಒಂದು ಮಾಡ್ಬೋದು. ಸೊ ಈ ಥರದೊಂದು ಆಸೆ ಇದೆ. ಫುಲ್ ಇದ್ದಿದ್ದಾ ಮನೆ ಇದಾ? ಮನೆ ನಂಗೆ ಗೊತ್ತಿಲ್ಲ, ಅವೆಲ್ಲ ದೊಡ್ಡದಲ್ಲ, ಅವೆಲ್ಲ ಗೊತ್ತಾಗಲ್ಲ. 50-80 ಏನೋ ಇರಬೇಕಿರ. ಟೋಟಲ್ ಜಾಗ ಇದ್ದಿದ್ದು 11 ಎಕರೆ. ಆಕ್ಚುಲಿ ಇವಾಗ ಭಯ ಆಗುತ್ತೆ, ಅವಾಗ ಭಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವಾಗ ಹಳ್ಳಿ ಹಳ್ಳಿಲಿ ಏನಾದ್ರು ಕಷ್ಟ ಆಗ್ಬಾರ್ದು, ಒಬ್ರಿಗೊಬ್ರು ನೆರಗ್ ಬರ್ತಾರೆ. ಈಗ ಹಳ್ಳಿನಲ್ಲ ಪೇಟೆನಲ್ಲ ಆದಾಗ ಈ ಪುಂಡ್ರ ಪೋಕರು ಬಂದು ಕಾಡ್ಸ್ ಆಡ್ಕೊಂಡು ಇದು ಮಾಡೋದು, ಅವಾಗ ಕುಡ್ದಾಗ ಏನು ಅವ್ರು ಏನು ಕಂಟ್ರೋಲ್ ಇರ್ತಾರೋ ಏನೋ ಗೊತ್ತಾಗಲ್ಲ. ಸೊ ಇವಾಗ ಭಯ ಆಗುತ್ತೆ. ಅವಾಗ ಅಪ್ಪ ನಾನು ಇಬ್ಬರೇ ಬರ್ತಾ ಇದ್ವಿ, ಅಪ್ಪ ಒಬ್ಬರೇ ಬರೋರು, ನಾವು ಫ್ರೆಂಡ್ಸ್ ಜೊತೆ ಬರ್ತಾ ಇದ್ವಿ, ಗೌರಿ ಫ್ರೆಂಡ್ಸ್ ಆಗಲಿ ನಾನಾಗಲಿ ಅಜಿತ್ ಆಗಲಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ವಿ. ಸೊ ಅವಾಗೇನು ಭಯ ಆಗ್ತಿರ್ಲಿಲ್ಲ. ಅವಾಗ ಬೇಲಿ ಇತ್ತು ಫುಲ್ಲು, ಆಮೇಲೆ ಮರಗಳು ದಂಡೆ. ಆಮೇಲೆ ನಾನು ಹೇಳ್ದಂಗೆ ಅಪ್ಪಂಗೆ ನಾಯಿಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ನಾಯಿ ಅವರೇ ತಂದಿದ್ದು, ಪಿಕಾಸು ಅಂತ ಹೆಸರಿಟ್ಟಿದ್ರು. ಅದಾದಮೇಲೆ ನಿರಂತರವಾಗಿ ನಾಯಿ ನಮ್ಮ ಹತ್ರ ಇತ್ತೇ ಇತ್ತು. ಇಲ್ಲಿ ಒಂದು ರಾಜ ಅಂತ ಡೋಬರ್ಮ್ಯಾನ್ ಇಟ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಅವನು ಅಷ್ಟು ಚೆನ್ನಾಗಿ ಗಾರ್ಡ್ ಮಾಡೋನು ಅಂದರೆ, ನಾವೆಲ್ಲ ಅವಾಗ ಇಲ್ಲಿ ಇದಾಕೊಂಡು ಹಾಸಿಗೆ ಹಾಕ್ಕೊಂಡು ಎಲ್ಲ ಮೇಲೆ ಮಲ್ಕೊಂಡ್ಬಿಡ್ತೀವಿ ಜಗಡಿ ಮೇಲೆ ಮೇಯ್ನಾಗಿ. ಅವ್ನು ನಮ್ಮ ನನ್ನ ಪಕ್ಕನೇ ಮಲಗಿರೋನು, ಒಂದಿನ ಶ್ರದ್ಧ ಬಂದರೆ ಟಕ್ಕಂತ ಅವ್ನು ನೋಡೋನ. ಅಪ್ಪಂಗೂ ಭಾಳ ಪ್ರೀತಿ, ಅವನು ಸ್ಟೆಫಿಗ್ರಾಫು ಎಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ಭಾಳ ಪ್ರೀತಿ. ಅವರೆಲ್ಲ ಇಲ್ಲಿ ಸಾಕೊಂಡಿರೋದನ್ನು ವಾರಕ್ಕೊಂದ್ಸತಿ ಇನ್ನೂ ಬಂದೇ ಬರೋರು, ವಾರಕ್ಕೆ ಒಂದೋ ಎರಡು ಸತಿ ಬರೋರು. ಸುಮಾರು ದೂರದರ್ಶನದು ಶರ್ಮಾ ಎಲ್ಲ ಇಂಟರ್ವ್ಯೂ ಮಾಡೋದು ಆ ಹುಳಿ ಮಾವಿನ ಮರ ಕೆಳಗೇನೆ, ಅಲ್ಲೇ ಬಂದು ಇಂಟರ್ವ್ಯೂ ಮಾಡೋರು. ಬೋರ ಬೇಜಾರಾದರೆ ಬಂದ್ಬಿಡೋರು, ಒಂದಿನ ಇಡೀ ಇದ್ದುಬಿಟ್ಟು. ರಾತ್ರಿ ಅವತ್ತು ಯಾವತ್ತೂ ಇರಲಿಲ್ಲ, ಒಂದೇ ನೈಟ್ ಇದ್ದಿದ್ದು ನನ್ನ ಜೊತೆ. ಅವತ್ತು ಯಾವತ್ತೋ ಒಂದು ಅನಿಸ್ತವ್ರಿಗೆ ಹೋಗೋಣ ಅಂತ, ಅದಕ್ಕೆ ಊಟ ಕಟ್ಕೊಂಡು ಹೋಗೋಣ ಬಾ ಅಂತ ಇಬ್ಬರು ಬಂದಿದ್ವಿ. ಅದು ಬಿಟ್ಟರೆ ಯಾವತ್ತೂ ಇಲ್ಲಿ ನೈಟ್ ಇರಲಿಲ್ಲ. ಅವರು ಪಾರ್ಟಿ ಮಾಡಿದ್ರು ಒಂದು ಗಂಟೆ ಎರಡು ಗಂಟೆ ಎಷ್ಟು ಗಂಟೆಗೆ ಮುಗಿದ್ರು, ಮುಗಿದ್ಮೇಲೆ ಮನೆಗೆ ಬಂದ್ಬಿಡೋರು. ನಮಗೇನಿಲ್ಲ, ನೀವು ನೋಡಿದಂಗೆ ಅದ್ಭುತವಾದ ಜಾಗ, ತುಂಬ ಚೆನ್ನಾಗಿದೆ. ಎಷ್ಟೊಂದು ದೊಡ್ಡ ದೊಡ್ಡವರು ಹೋದಾಗ ಒಂದಿಷ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಆಗಲಿ, ಬಟ್ ನಮ್ಮಲ್ಲಿ ಒಂದು ಕೊರತೆ ಏನು, ನಾವು ನಮ್ಮಮ್ಮ ಗೌರಿ ಆಗಲಿ ಯಾರು ಸರ್ಕಾರ ಹತ್ರ ಏನು ಕೇಳಲ್ಲ, ಈ ಥರ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಇಲ್ಲ. ಈ ಜಾಗ ಇದೆ ನಮ್ಮದಲ್ಲಿ, ಒಂದೇ ಒಂದು ನಮ್ಮ ಫ್ಯಾಮಿಲಿಗೆ ಇಷ್ಟ ಇರೋದಂದರೆ ಒಂದು ರೋಡ್ ಅಪ್ರೋಚ್ ರೋಡ್ ಸರಿ ಮಾಡಿಕೊಟ್ಬಿಟ್ರೆ ನಾವೆಲ್ಲಿ ಒಂದು ಇದು ಮಿಕ್ಕಿದೆಲ್ಲ ಅಂದರೆ ಆಮೇಲೆ ಬೇಸಿಕ್ ಫೆಸಿಲಿಟೀಸ್ ಹೇಳ್ದಂಗೆ ನೀರು ಕರೆಂಟ್ ಆ ಥರ ಬಂದುಬಿಟ್ರೆ ನಾವು ಮಿಕ್ಕಿದನ್ನೆಲ್ಲ ಮಾಡ್ಕೊಳೋಕ್ಕೆ ಈಗಲೂ ತಯಾರಿದ್ದೀವಿ. ನಮ್ಮ ಇಡೀ ಕುಟುಂಬಕ್ಕೆ ಅದೇ ಆಸೆ ಆ್ಯಕ್ಚುಲಿ, ಒಂದು ರೆಡಿ ಮಾಡ್ಕೊಂಬಿಟ್ರೆ ಅಂತ. ಇಲ್ಲದೆ ನೀವು ನೋಡಿದಂಗೆ ನಂಗೆ ಓಡಾಡೋಕ್ಕೂ ಕಷ್ಟ ಆಗ್ತಾ ಇದೆ ಇಲ್ಲಿ. ಇನ್ನು ನೀವು ಬಂದಿದ್ದ ರೋಡ್ ನೋಡಿದ್ರಿ, ಟ್ರಾಫಿಕ್ಕಲ್ಲಿ ರೋಡ್ಗಳು ಹೆಂಗಿತ್ತು ಅಂತ. ಅದು ಬಂದು ಅಪ್ರೋಚ್ ರೋಡೇ ಸರಿ ಇಲ್ಲ, ಎಲ್ಲಿಂದ ಬಂದರೂ ಎಲ್ಲ ಅಡಚಣೆಗಳಿದೆ ಇಲ್ಲಿ. ಸೊ ಅದೊಂದು ಸರಿ ಹೋಗಬೇಕು ಅಂತ ನಮ್ಗೆ ಆಸೆ. ನೋಡಿ ಗೊತ್ತು, ಇಲ್ಲಿ ಈ ಥರ ಪಾಳು ಬಿದ್ದೋಗಿದೆ, ಇಲ್ಲಿರೋ ಸುತ್ತಮುತ್ತ ಹುಡುಗರು ಟೈಮ್ ಪಾಸ್ ಮಾಡೋಕ್ಕೆ ಇಲ್ಲಿ ಬರ್ತೀರಾ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಇಲ್ಲಿ ನಮ್ಮ ತಂದೆಯನ್ನು ಪ್ರೀತಿಯಿಂದ ಇಲ್ಲಿ ಇಟ್ಟಿದ್ದೀವಿ, ನಾವು ಇಟ್ಕೊಂಡಿದ್ದೀವಿ ಇಲ್ಲಿ, ಅವ್ರು ಇಲ್ಲೇ ಮಲ್ಕೊಂಡಿದ್ದಾರೆ. ಅದಕ್ಕೊಂದು ನಮಗೆ ಯಾರಿಗೇ ಅನಿಸ್ತಾ ಇರ್ಬೋದು, ಬಟ್ ನಮಗೊಂದು ಪವಿತ್ರವಾದ ಜಾಗ, ನಮಗೊಂದು ಪ್ರೀತಿಯಾದ ಜಾಗ ಇದು. ಈ ಥರ ಬಂದು ಇಲ್ಲಿ ಕಾಲ ಕಳೀರಿ ತಪ್ಪಿಲ್ಲ, ಬಟ್ ಈ ಥರ ಕುಡಿದು ಎಲ್ಲ ಅಲ್ಲಿ ಗಲೀಜು ಮಾಡಿದ್ರೆ ನಮ್ಗೆ ಓಡಾಡೋಕ್ಕೂ ಹಿಂಸೆ, ಒಂದೆಲ್ಲ ಒಂದು ಆ ಪವಿತ್ರ ಒಂದು ಕಳೆದೋಗುತ್ತೆ ಅನಿಸುತ್ತೆ. ಅದನ್ನೊಂದು ಮನವಿ ಮಾಡ್ತೀನಿ. ಅದೇ ಕವಿತೆ, ಅಪ್ಪನದು ಜಾಗ ಇದು ಪವಿತ್ರವಾದ ಜಾಗ, ಯಾರಿಗೇ ಆಗಲಿ ಇಷ್ಟೊಂದು ಗಲೀಜು ಬಾಟ್ಲುಗಳು ಇವೆಲ್ಲ ಇರೋದ್ರಿಂದ ಇದನ್ನು ಸರಿ ಮಾಡೋದಕ್ಕೆ ಏನು ಮಾಡ್ಬೋದು? ಇಲ್ಲ, ನಾನು ಹೇಳ್ದಂಗೆ ಸರ್ಕಾರ ಒಂದೇ ಒಂದು ಅಪ್ರೋಚ್ ರೋಡ್ ಮಾಡ್ಕೊಟ್ಬಿಟ್ರೆ ನಾವು ಇದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸರ್ಕಾರ ಅಪ್ರೋಚ್ ರೋಡ್ ಆಮೇಲೆ ಬೇಸಿಕ್ ಫೆಸಿಲಿಟಿ, ಒಂದು ನೀರು ಒಂದು ಕರೆಂಟ್ ಏನಿಲ್ಲ ಈ ಏರಿಯಾ ಫುಲ್ಲು. ಅದೊಂದು ಬಂದರೆ ನಾವು ಯಾರನ್ನೋ ಇಟ್ಬಿಟ್ಟು ಬೇಕಾದ್ರೆ ನೋಡ್ಕೊಳಕ್ಕೆ ಬಿಡ್ಬೋದು. ಯಾಕಂದರೆ ಯಾ ಜನರಲ್ಲಿ ಬರ್ತಾ ಸುತ್ತಮುತ್ತ ಇರೋ ಹುಡುಗರು ಎಲ್ಲ ಕೆಲಸ ಇಲ್ದಾಗ ಬಂದು ಟೈಮ್ ಪಾಸ್ ಮಾಡೋಕ್ಕೆ ಬರ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ಬಂದು ನಮಗಿಲ್ಲಿ ನಮ್ಮ ಪ್ರೀತಿಯಾದ ಅಪ್ಪ ಇಲ್ಲಿ ಮರಗಿಸಿದ್ದೀವಿ, ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ತಂದೆನ, ಅದನ್ನೊಂದು ಮೇಂಟೈನ್ ಇವ್ರು ಬಂದು ಕುಡಿಬೇಕು ಕುಡಿ ಅದು ಎಲ್ಲ ಗಲೀಜು ಮಾಡಲಿಲ್ಲ ಅಂದರೆ ಒಂದು ನಮಗೂ ಒಂದು ಮಿತ್ರ ಅನ್ನೋಕ್ಕಿಂತ ಏನೋ ಪ್ರೀತಿಯಾದ ಅಪ್ಪನ ಜಾಗ ನಮ್ಮ ಜಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನೋಡಿದಾಗ ಬಹುಶಃ ಅವಾಗ ಅವರೊಬ್ಬರು ಫೇಮಸ್ ಜರ್ನಲಿಸ್ಟ್ ರೈಟರ್ ರೈಟರು ಸಾಹಿತಿ ಡೈರೆಕ್ಟ್ರು ಎಲ್ಲ ಸೇರಿ ಇವತ್ತು ಇಲ್ಲಿ ಬರಬೇಕಾದ್ರೆ ನಮಗೆ ಆಗಲಿ ಭಯ ಆಗುತ್ತೆ.
ಅವತ್ತು ಅವ್ರು ಭಯ ಬೀಳ್ತಾ ಇದ್ಲಿಲ್ವಾ? ಇಲ್ಲ ಇಲ್ಲ, ಅವಾಗ ನಾನು ಹೇಳ್ದಂಗೆ ಹಳ್ಳಿ ಹಳ್ಳಿ ಇದ್ದಾಗ ಅಷ್ಟು ಭಯ ಆಗಲ್ಲ. ಯಾಕಂದರೆ ನಾನು ಅಪ್ಪ ಸುಮಾರು ಸತಿ ಬಂದಿದ್ದೀವಿ, ಅಪ್ಪ ಒಬ್ಬರೇ ಬಂದಿರೋರು ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಆಮೇಲೆ ನಮ್ಗೆ ಇಲ್ಲಿ ವಾಚ್ಮ್ಯಾನ್ ಇದ್ರು, ಇಬ್ರು ಗಂಡ ಹೆಂಡತಿ ಇಬ್ರು. ಆ ಥರ ಏನೂ ಭಯ ಆಗ್ತದೆ, ಯಾಕಂದ್ರೆ ಏನಾರಾದರೆ ಹಳ್ಳಿನವರು ಅಕ್ಕಪಕ್ಕದವ್ರು ಇರ್ತಾರೆ, ನೆರವಿಗೆ ಬರ್ತಾರೆ. ಈಗ ಪ್ರಾಬ್ಲಮ್ ಆಗಿರೋದು ಹಳ್ಳಿನೂ ಅಲ್ಲ ಪೇಟೆನೂ ಅಲ್ಲ ಆಗುತ್ತಲ್ಲ. ಅವಾಗ ಸುಮಾರು ನಿಮ್ಗೆ ಗೊತ್ತಿರಂಗೆ ನೌಕರಿ ಇಲ್ದಿದ್ದ ಮಕ್ಕಳು ಹುಡುಗರು ಇರ್ತಾರೆ, ಮಕ್ಕಳು ಕೆಲಸ ಸಿಕ್ಕಿರಲ್ಲ, ಅವ್ರಿಗೆಲ್ಲ ಬಂದು ಇಲ್ಲಿ ರಾತ್ರಿ ಕುಡಿಯೋದು ಕುಡಿಯೋದು ಒಂದೇ ಮಾಡಿದ್ರೆ ಓಕೆ, ಬೇರೆ ಬೇರೆ ಪಾಪ ಏನಾಗಲ್ಲ ಮಾಡಿರ್ತಾರೆ. ಅಯ್ಯೋ ನೀವು ಬರ್ತಾ ಇರ್ತೀರ ರೆಗ್ಯುಲರ್ ಆಗಿ? ರೆಗ್ಯುಲರ್ ಬರ್ತೀರಾ? ಏನಕ್ಕೆ ಇಲ್ಲೆಲ್ಲ ಯಾರು ಗಲೀಜು ಮಾಡೋದು ಇಷ್ಟೊಂದು? ಯಾರು ಎಲ್ಲಿಂದ ಬರ್ತಾರೆ? ಕಾರಲ್ಲಿ ಬರ್ತಾರ ಬೈಕಲ್ಲಿ ಬರ್ತಾರ? ಇಲ್ಲ ಒಂದೊಂದ್ಸತಿ ಬೈಕಲ್ಲಿ ಬರ್ತಾರೆ, ನಡ್ಕೊಂಡ್ಬರ್ತಾರೆ. ಹ್ಞೂ, ಮಧ್ಯಾಹ್ನ ಬರ್ತಾರೆ ಸಂಜೆನ ರಾತ್ರಿನ? ಗೊತ್ತಿಲ್ಲ ಸರ್, ನಾವು ಯಾವಾಗ ಮಾಯಿನಲ್ಲಿ ಕಿತ್ತಕ್ಕಂದ್ರೆ ಅಷ್ಟೇ ಬರ್ತೀವಿ. ನಿಮ್ಮನ್ನು ನೋಡ್ತಾರಾ? ನೀವು ನೋ ನೋಡಿದ್ರೆ ಇಲ್ಲ, ಬೆಳಿಗ್ಗೆ ಬೆಳಿಗ್ಗೆನೆ ಬರ್ತಾರೆ, ಸ್ಪೀಟ್ ಆಡ್ಕೊಂಡು ಕೂತಿರು ಕುಡ್ಕೊಂಡು ಒಂದ್ಸತಿ ನಾವು ಬಂದಾಗ. ಸೊ ಏನಂತ ಅಂದ್ರೆ ನಾನು ಅಲ್ಲಿಂದ ನೋಡ್ದಂಗಮ್ಮ, ಒಂದು ಇಲ್ಲಿ ಯಾವ ಸೆಕ್ಯೂರಿಟಿನೂ ಇಡಕ್ಕೆ ಆಗಲ್ಲ. ಅದೇ ನನ್ನ ಪ್ರಾಬ್ಲಮ್. ನಾನು ನೀವು ಹೇಳಿದ್ರಲ್ಲ, ಸುಮಾರು ಜನ ಹೇಳ್ತಾರೆ ಸೆಕ್ಯೂರಿಟಿ ಮಾಡಿಬಿಡಿ ಇಟ್ಬಿಡಿ ಕಟ್ಸ್ಬಿಡಿ ಅಂತ. ನಾನು ಕಟ್ಸಿ ಅಲ್ಲೊಂದು ಗೇಟ್ ಹಾಕೋರು ಗೇಟ್ ಇರಲ್ಲ, ನೆಕ್ಸ್ಟ್ ಟೈಮ್ ಬರೋಷ್ಟಿಗೆ ಆ ಕಬ್ಬಿಣ ತೊಗೊಂಡು ಮಾರಿರ್ತಾರೆ. ಸೊ ಅದಕ್ಕೆ ಏನೊಂದು ಅಪ್ರೋಚ್ ನೋಡಿದ್ರೆ ಬೇರೆಯವ್ರು ಇಲ್ಲಿ ಬರ್ತಾರೆ, ಅವ್ರು ನಮ್ಮದು ಒಂದು ಹೇಳ್ದಂಗೆ ಏನೋ ಒಂದು ಅಪ್ಪನ ಹೆಸರಲ್ಲಿ ಕಟ್ಟಿಸ್ಬೋದು ಅಂತ ಒಂದು ಆಸೆ ಇದೆ. ನೋಡಿ ಏನಂದರೆ, ಈಗ ನನಗೂ ಒಂದು ಆಸೆ ಇದೆ, ಎಲ್ಲೋ ಒಂದು ತೋಟದ ಮನೆ ಮಾಡಬೇಕು, ಸಣ್ಣದಾಗಿರಬೇಕು. ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಅದೇ ಕೇಳೋದು, ಸಣ್ಣದಾಗಿ ಮಾಡೋಣ. ಇದನ್ನ ನೋಡಿದ ಮೇಲೆ ಆ್ಯಕ್ಚುಲಿ ಭಯ ಆಗುತ್ತೆ ನನಗೆ. ಇಲ್ಲ, ತೋಟದ ಮನೆ ಮಾಡೋದು ಈಸಿ, ಮೇಂಟೈನ್ ಮಾಡೋದು ಕಷ್ಟ ಎಲ್ರಿಗೂ. ಯಾಕಂದರೆ ನಾವು ಸಿಟಿಲಿ ಇರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಅಲ್ಲಿಂದ ಆದಾಯ ಬರೋದಷ್ಟು ಕಡಿಮೆ ಇರುತ್ತೆ. ಸೊ ಅಲ್ಲೇ ಇದ್ದು ಮಾಡ್ತೀವಿ ಅಂದರೆ ಒಂದು ಲೆವೆಲ್ ಆಗುತ್ತೆ, ಬಟ್ ಅದೊಂದು ಆಸಕ್ತಿ ಇರಬೇಕು. ಇವಾಗ ಅಪ್ಪ ಇದ್ದಾಗ ಎಷ್ಟು ಹೆಂಗಿತ್ತು ಇದು ತೋಟ ಅಂದರೆ, ಅಷ್ಟು ಸಪೋರ್ಟ, ಅಷ್ಟು ಮಾವು, ಅಷ್ಟು ತೆಂಗು ಎಲ್ಲ ಇತ್ತು ನೋಡಿ. ಇವಾಗೆಲ್ಲ ಹಿಂಗೆ ಪಾಳು ಬೀಳೋಗಿದೆ. ಸೊ ಅದು ಮೇಂಟೈನ್ ಮಾಡೋದು ಇದೆಯಲ್ಲ, ಅದು ಕಷ್ಟ. ಸರ್ಕಾರಕ್ಕೆ ಏನಾರ ಮಾಡಬೇಕು ಅಂತೀರಾ? ಇಲ್ಲ, ಅದೊಂದೇ ನಾನು ಹೇಳಿದಾಗ ಅಪ್ಪನೂ ಆಗಲಿ ಗೌರಿ ಆಗಲಿ ಸರ್ಕಾರಕ್ಕೆ ಏನು ಕೇಳಿಲ್ಲ ಆ ಥರ ಇದು ಮಾಡಿಕೊಡಿ ಅಂತ. ನಮಗೇನು ಈ ಜಾಗನೂ ಅವ್ರಿಗೆ ಕೊಡ್ಸೋದು ಬೇಡ, ನಮ್ಗೆ ಜಾಗ ಇದೆ, ಅದೊಂದು ಅಪ್ರೋಚ್ ರೋಡ್ ಮಾಡ್ಕೊಟ್ಬಿಟ್ರೆ ನಾವು ಮುಂದಕ್ಕೆ ಇದು ಮಾಡ್ಕೋಬೋದು, ಮೇಂಟೈನ್ ಮಾಡ್ಬೋದು ಅಂತಷ್ಟೇ. ಸೊ ಈಗ ನೋಡಿ, ಅಪ್ರೋಚ್ ರೋಡ್ ನೀವು ನೋಡಿದ್ರೆ ಎಲ್ಲೆಲ್ಲಿಂದನೋ ಬಂದ್ವಿ, ರೋಡ್ ಸರಿ ಇಲ್ಲ, ಅಲ್ಲೊಂದು ಕಡೆ ಬಾಟಲ್ ನೆಕ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಒಂದು ಬಟ್ ಈಗ ಲೆಕ್ಕ ಹಾಕಿದ್ರೆ ಇಲ್ಲೆಲ್ಲೂ ಕಾಂಪೌಂಡ್ ಕಟ್ಟಕ್ಕಾಗಲ್ಲ ಜಾಸ್ತಿ ದೊಡ್ಡದಾಗಿ. ಇಲ್ಲ, ಅಲ್ಲಿ ಸ್ಟ್ರೈಟ್ ಅಲ್ಲೇ ಜಾಗ ಇದೆ ಬೇಕಾದ್ರೆ. ಹಾಂ, ಅಲ್ಲಿ ಸ್ಟ್ರೈಟ್ ನಮ್ಮ ಸಮಾಧಿ ಮುಂದೆನೆ ಸ್ಟ್ರೈಟ್ ಆಗಿ ಮಾಡಿದ್ರೆ ರೋಡ್ ಇದೆ ಅಲ್ಲಿ. ಹ್ಞೂ, ಅದನ್ನ ಮಾಡಬೇಕು, ಏನೋ ಮಾಡಬೇಕು. ನೋಡೋಣ ಆದಷ್ಟು ಬೇಗ ಇದು ಒಳ್ಳೆ ಜಾಗ ಆಗಲಿ, ಒಂದು ಪವಿತ್ರವಾದ ಜಾಗ ಥರ ಆಗಲಿ ಅನ್ನೋದು ಚಿತ್ರಲೋಕದ ಬಯಕೆ. ಥ್ಯಾಂಕ್ ಯು. ಬಹುಶಃ ವೀಕ್ಷಕರೆಲ್ಲ ಏನು ಹೇಳ್ತಾರೆ ನೋಡೋಣ ಇದ್ರ ಬಗ್ಗೆ. ಥ್ಯಾಂಕ್ ಯು ವೀರೇಶ್. ಆಗಲಿ, ಖಂಡಿತ ನಿಮ್ಮ ಇದನ್ನ ಪ್ರೋಗ್ರಾಮ್ ನೋಡಿ ಜನಕ್ಕೆ ಮುಟ್ಟಿ ಸರ್ಕಾರಕ್ಕೆ ಮುಟ್ಟಿದ್ರೆ ಅದನ್ನೇನೋ ಒಂದು ಮಾಡೋಣಪ್ಪ, ಈ ಥರ ಬಿಡಬಾರ್ದು. ಯಾಕಂದರೆ ಅವರು ಒಂದು ದೊಡ್ಡ ಬರಹಗಾರ, ಬರೀ ಜರ್ನಲಿಸ್ಟ್ ಆಗಿರೋದಲ್ಲ, ಇನ್ನು ಸಾಹಿತಿ, ಡೈರೆಕ್ಟರ್, ಅವರು ನಿಜವಾದ ಲಂಕೇಶ್ ರಾವಣನೇ ಅವರು ಹತ್ತು ತಲೆ ಇದ್ದ. ಬಟ್ ಏನು ಅಂತಂದರೆ, ಒಂದು ಖುಷಿ ಆಗೋದು ಏನು ಗೊತ್ತಾ, ಇಷ್ಟೆಲ್ಲ ಪಾಳು ಬೀದೋಳ ಥರ ಮಾಡ್ತಿದ್ದಾರೆ, ಆ ಒಂದು ಪವಿತ್ರವಾದ ಜಾಗ ಇನ್ನೂ ಹಂಗೆ ಇದೆ. ನಿಮ್ಮ ಚಿತ್ರಲೋಕ .com ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದೇ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ